students, ido 2016 question paper ko, okay na? Yo, fire insurance premium, fire insurance policy na le, kundo 6 marks question kelida hai, 4 6 marks ke, ido 2016 question paper, okay na? Bari lai le, bari dini 2016 6 marks question, question number 4, okay na? ಏನೇನ್ ಹೇಳಿದಾನೆ ಫಸ್ಟ್ ಕ್ವಶನ್ ಓದೋಣ ಆಮೇಲಿಂದ ಏನ್ ಪ್ರಿಪೇರ್ ಮಾಡಬೇಕು ಅಂತ ಯೋಚನೆ ಮಾಡಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಸೊ ಫೈರ್ ರೆವಿನ್ಯೂ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ಕ್ಲೇಮ್ಸ್ ಪೇಡ್ ಕ್ಲೇಮ್ಸ್ ಅನ್ಪೇಡ್ 1/4/2015 ಕ್ಲೇಮ್ಸ್ ಅನ್ಪೇಡ್ March 2016 ಲೀಗಲ್ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಕ್ಲೇಮ್ಸ್ ಪ್ರೀಮಿಯಂ ರಿಸೀವ್ reinsurance premium commission expenses of management provision against an expired risk 1/4/2015 commission on reinsurance ceded and bad debts ಅಂತ ಹೇಳಿದ್ರು ಈಗ ಇಷ್ಟು ಪಾಯಿಂಟ್ ನ ಮಾಡಬೇಕು ಫಸ್ಟ್ ರೆವಿನ್ಯೂ ಅಕೌಂಟ್ ಅಲ್ಲಿ ಏನ್ ರೂಲ್ಸ್ ಬರುತ್ತೆ ಫೈರ್ ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ March 2016 ಪರ್ಟಿಕ್ಯುಲರ್ಸ್ ಸ್ಕೆಡ್ಯೂಲ್ ನಂಬರ್ ಅಮೌಂಟ್ ಫಸ್ಟ್ ಪ್ರೀಮಿಯಂ ಅಂಡ್ ನೆಟ್ ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ ಕ್ಲೇಮ್ಸ್ ಮಾಡಬೇಕು ಕಮಿಷನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈ ನಾಲ್ಕು ಮಾಡಿದ್ರೆ ಫೈರ್ ರೆವಿನ್ಯೂ ಅಕೌಂಟ್ ಕ್ಲೋಸ್ ಆಗುತ್ತೆ 6 ಮಾರ್ಕ್ಸ್ ನಿಮಗೆ ಬರುತ್ತೆ ಈಗ ಏನೇನ್ ಮಾಡಬೇಕು ಈಗ ಅಂದ್ರೆ ಫಸ್ಟ್ ಪ್ರೀಮಿಯಂ ಅರ್ನ್ ಶೆಡ್ಯೂಲ್ ನಂಬರ್ 1 ಅನ್ನು ಪ್ರಿಪೇರ್ ಮಾಡೋಣ ಓಕೆನಾ ಏನಿದು ಪ್ರೀಮಿಯಂ ಅರ್ನ್ ಪ್ರೀಮಿಯಂ ಅರ್ನ್ ನೋಡಿ ಈ ಪ್ರೀಮಿಯಂ ಅರ್ನ್ಡ್ ಅಲ್ಲಿ ಏನೇನ್ ಇದೆ ಅಂತಂದ್ರೆ ಫಸ್ಟ್ ಪ್ರೀಮಿಯಂ ರಿಸೀವ್ಡ್ ಅಂತ ಇದೆ ಕರೆಕ್ಟ್ ಪ್ರೀಮಿಯಂ ರಿಸೀವ್ ಎಷ್ಟಿದೆ ಅಂದ್ರೆ 21,60,000 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಅದರ ಕೆಳಗಡೆನೆ ಪ್ರೀಮಿಯಂ ರೀಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದೆ ಇದು ರಿಸೀವ್ ಮಾಡ್ತಾ ಇರೋದ ಪೇಮೆಂಟ್ ಮಾಡ್ತಾ ಇರೋದ ಏನು ಗೊತ್ತಿಲ್ಲ ಏನೇ ಗೊತ್ತಿಲ್ಲ ಅಂದ್ರೆ ನಿಮ್ ಇಷ್ಟ ಹೆಂಗಾದ್ರೂ ಟ್ರೀಟ್ ಮಾಡ್ಕೊಳ್ಳಿ ಅದನ್ನ ರೀಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಆದ್ರೂ ತಗೊಳ್ಳಿ ರೀಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆದ್ರೂ ತಗೊಳ್ಳಿ ಓಕೆನಾ ನಾನಿಲ್ಲಿ ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಸೀವ್ಡ್ ಅಂತಾನೆ ಹೇಳ್ತೀನಿ ಓಕೆನಾ ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಸೀವ್ಡ್ ಅಂತಾನೆ ಹೇಳ್ತೀನಿ ಅದು 2,16,000 ರುಪೀಸ್ ಆಗಿದೆ ಇವೆರಡು ಆಡ್ ಮಾಡಿದ್ರೆ ನಮ್ಗೆ 23,76,000 ಬರ್ತಾ ಇದೆ ಇನ್ನ ಪ್ರೀಮಿಯಂಗೆ ಸಂಬಂಧಪಟ್ಟಿರುವಂತದ್ದು ಇನ್ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಓಕೆನಾ ಈಗ ಏನ್ ಮಾಡ್ತೀನಿ ಇದನ್ನೇ ಏನಂತ ಕರಿತೀನಿ ಟೋಟಲ್ ಪ್ರೀಮಿಯಂ ಅಂತ ಕರಿತೀನಿ ಇದಕ್ಕೆ ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅನ್ನ ಮೈನಸ್ ಮಾಡಬೇಕು ಪ್ಲಸ್ ಆದ್ರೂ ಮಾಡಬಹುದಾ ಮೈನಸ್ ಆದ್ರೂ ಆಗಬಹುದು ಈಗ ನಾನೇನ್ ಮಾಡ್ತೀನಿ ರಿಸರ್ವ್ ಓಪನಿಂಗ್ ಡೇಟ್ ಅಲ್ಲಿ ಎಷ್ಟಿದೆ ಅಂತ ನೋಡ್ತೀನಿ ನೋಡಿ ಪ್ರಾವಿಷನ್ ಅಗೇನೆಕ್ಸ್ಟ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 1/4/15 ಅಂತ ಹೇಳಿ 1/4/15 ಅಂತ ಹೇಳಿ ನಮ್ಮ ಹತ್ರ ಆಲ್ರೆಡಿ 9,36,000 ರುಪೀಸ್ ಇದೆ ಕರೆಕ್ಟ್ ಈ ವರ್ಷ ನಾವು ಫೈರ್ ಅಲ್ಲಾದ್ರೆ ಎಷ್ಟು ಪರ್ಸೆಂಟ್ ಮಾಡ್ತೀವಿ 50% ಮಾಡ್ತೀವಿ ಸೊ ಅದಕ್ಕೆ ರಿಸರ್ವ್ ಆನ್ 31st March 2016 ಟೋಟಲ್ ಪ್ರೀಮಿಯಂ ಬಂದು 23,76,000 50% ಮಾಡ್ತೀವಿ ಏನು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಪರ್ಸೆಂಟ್ ಮಾಡ್ಬೇಕು ಫೈರ್ ಅಲ್ಲಿ 50% ಮಾಡ್ಬೇಕು 50% ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11,88,000 ರುಪೀಸ್ ಬರುತ್ತೆ ನೋಡಿ ಹೋದ ವರ್ಷ ನಮ್ಮ ಹತ್ರ 9,36,000 ಆಲ್ರೆಡಿ ಇತ್ತು ಈ ವರ್ಷ ಬೇಕಾಗಿರೋದು ಎಷ್ಟಪ್ಪ ಅಂದ್ರೆ 11,88,000 ಸೊ ಇದು ಪ್ಲಸ್ ಇದು ಮೈನಸ್ ಅಂದ್ರೆ ಮೈನಸ್ ಜಾಸ್ತಿ ಇದೆ ಅಲ್ವಾ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ನ 2,52,000 ರುಪೀಸ್ ನ ಮೈನಸ್ ಮಾಡ್ತೀನಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 21,24,000 ರುಪೀಸ್ ಇದನ್ನ ಏನಂತ ಹೇಳ್ತೀನಿ ನೆಟ್ ಪ್ರೀಮಿಯಂ ಅಂತ ಕರಿತೀನಿ ಓಕೆನಾ ಈ 21,24,000 ರುಪೀಸ್ ನ ನಾನು ಎಲ್ಲಿ ಬರೀತೀನಿ ರೆವಿನ್ಯೂ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೋದು ಕ್ಲಿಯರಾ ಕ್ಲಿಯರ್ ಈಗ ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ಮಾಡಬೇಕು ಶೆಡ್ಯೂಲ್ ನಂಬರ್ 2 ಏನು ಕ್ಲೇಮ್ಸ್
ಕರೆಕ್ಟಾ ಇಲ್ಲಿ ಕ್ಲೇಮ್ಸ್ ಏನೇನ್ ಅಡ್ಜಸ್ಟ್ಮೆಂಟ್ ಇದೆ ನೋಡೋಣ ಫಸ್ಟ್ ಕ್ಲೇಮ್ಸ್ ಪೇಡ್ ಅಂತ ಇದೆ ಕರೆಕ್ಟಾ ಕ್ಲೇಮ್ಸ್ ಪೇಡ್ ಎಷ್ಟು ಇದೆಯಪ್ಪ ಅಂದ್ರೆ 8,46,000 ಇದೆ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಔಟ್‌ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ 31st March 2016 ಅಲ್ಲಿ ನನ್ನ ಹತ್ರ ಎಷ್ಟು ಇದೆಯಪ್ಪ ಅಂದ್ರೆ 1,26,000 ಇದೆ ಇದನ್ನ ಆಡ್ ಮಾಡ್ತೀನಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 9,72,000 ಇದರಲ್ಲಿ ಔಟ್‌ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 1,415 ಓಪನಿಂಗ್ ಡೇಟ್ ತೋ ಮೈನಸ್ ಮಾಡ್ತೀನಿ 72,000 ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 9,00,000 ಬರ್ತಾ ಇದೆ ಇನ್ನೊಂದು ಪಾಯಿಂಟ್ ಇದೆ ಅದು ಏನಪ್ಪ ಅದು ಅಂದ್ರೆ ಲೀಗಲ್ ಎಕ್ಸ್ಪೆನ್ಸಸ್ ಫಾರ್ ಕ್ಲೇಮ್ಸ್ ಅಂತ ಇದೆ ಯಾವುದೇ ಎಕ್ಸ್ಪೆನ್ಸಸ್ ಕ್ಲೇಮ್ ಗೆ ಸಂಬಂಧಪಟ್ಟಿರೋದಾದ್ರೆ ನಾವು ಶೆಡ್ಯೂಲ್ ನಂಬರ್ 2 ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಅಂದ್ರೆ ಎಷ್ಟಾಯ್ತು 9,18,000 ರೂಪೀಸ್ ಆಯ್ತು ಅಲ್ಲಿಗೆ ಕ್ಲೇಮ್ಸ್ ಬಂತು ಕರೆಕ್ಟಾ ಎಷ್ಟಾಯ್ತು ಟೋಟಲ್ ಕ್ಲೇಮ್ಸ್ 9,18,000 ಬಂತು ನೆಕ್ಸ್ಟ್ ಯಾವುದು ಅಂದ್ರೆ ಕಮಿಷನ್ ಅದು ಎಷ್ಟನೇ ಶೆಡ್ಯೂಲ್ ಶೆಡ್ಯೂಲ್ ನಂಬರ್ 3 ಕಮಿಷನ್ ಎಷ್ಟಿದೆ ಕ್ವಶನ್ ಅಲ್ಲಿ ಓದಿದ್ರೆ ಕಮಿಷನ್ ಟೋಟಲ್ 3,60,000 ರೂಪೀಸ್ ಇದೆ ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ 3,60,000 ಇದೆ ಓಕೆನಾ ಹಾಗೆ ಲಾಸ್ಟ್ ಬಟ್ ಒನ್ ಪಾಯಿಂಟ್ ಅಲ್ಲಿ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಇದೆ ಸೊ ಅದನ್ನ ಮೈನಸ್ ಮಾಡ್ತೀನಿ ಯಾವಾಗಲೂ ಸೀಡೆಡ್ ಮೈನಸ್ ಆಕ್ಸೆಪ್ಟೆಡ್ ಪ್ಲಸ್ ಸೊ ರೀಇನ್ಶೂರೆನ್ಸ್ ಓಕೆನಾ ಕಮಿಷನ್ ಸೀಡೆಡ್ ಮೈನಸ್ 60,000 ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ 3,00,000 ರೂಪೀಸ್ ಬರ್ತಾ ಇದೆ ಓಕೆನಾ 3,00,000 ರೂಪೀಸ್ ನ ನಾನು ಇಲ್ಲಿ ಶೆಡ್ಯೂಲ್ ನಂಬರ್ 3 ಟೋಟಲ್ ಅಮೌಂಟ್ ಬರೀತಾ ಇದೆ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಶೆಡ್ಯೂಲ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿ ಈಗ ಪ್ರೀಮಿಯಂ ಕ್ಲೇಮ್ಸ್ ಮತ್ತೆ ಕಮಿಷನ್ ಬಿಟ್ಟು ಬೇರೆ ಏನೇನ್ ಇದಾವಪ್ಪ ಇಲ್ಲಿ ಅಂತಂದ್ರೆ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ 5,40,000 ಇದೆ ಹಾಗೆ ಇನ್ನೇನಿದೆ ಅಂದ್ರೆ ಬ್ಯಾಡ್ ಡೆಟ್ ಇದೆ ಬ್ಯಾಡ್ ಡೆಟ್ ಎಷ್ಟಿದೆಯಪ್ಪ ಅಂದ್ರೆ 5,000 ಇದೆ ಇವೆರಡೇ ಪಾಯಿಂಟ್ ಇರೋದು ಸೊ 5,45,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 5,45,000 ಆಯ್ತು ಇನ್ನೇನು ಅದರ್ ಇನ್ಕಮ್ಸ್ ಏನು ಇಲ್ಲ ಇದೆಯಾ ಏನಾದರೂ ಎಕ್ಸಾಮ್ ಅಲ್ಲಿ ಅಥವಾ ಕ್ವಶನ್ ಪೇಪರ್ ಅಲ್ಲಿ ಏನು ಇಲ್ಲ ಕರೆಕ್ಟ್ ಈಗ ನಾನೇನ್ ಮಾಡ್ತೀನಿ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ 21,24,000 ಇದು ಟೋಟಲ್ ಮಾಡಿದ್ರೆ 13,617 ಅಲ್ಲಿಗೆ ಟೋಟಲ್ ಇನ್ಕಮ್ ಬಂದು 21,24,000 ಟೋಟಲ್ ಬಿ ಬಂದು 17,63,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 4 ಅಲ್ಲಿ 3 ಹೋದ್ರೆ 1 12 ಅಲ್ಲಿ 6 ಹೋದ್ರೆ 6 10 ಅಲ್ಲಿ 7 ಹೋದ್ರೆ 3 ಅಲ್ಲಿಗೆ 3,61,000 ಏನು ಅಪ್ರೋಪ್ರಿಯೇಷನ್ಸ್ ಏನು ಇಲ್ಲ ಅದಕ್ಕೆ 3,61,000 ರುಪೀಸ್ ನ ನಾನೇನಂತ ಕರಿತೀನಿ ಇದನ್ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಸರ್ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ದಯವಿಟ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಎಲ್ಲ ಈಸಿಯಾಗಿ ಮಾಡಬಹುದು ಆದ್ರೆ ಪ್ರೀಮಿಯಂ ಮಾತ್ರನೇ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿಸ್ಕೊಳ್ಳಿ ಇನ್ನೊಂದ್ಸರಿ ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಪ್ಲಸ್ ಅಂತ ಹಾಕೊಳ್ಳಿ ಟೋಟಲ್ ಪ್ರೀಮಿಯಂ ಅಲ್ಲಿ ಅವನು ಏನು ಹೇಳಿಲ್ಲ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 50% 100 ಏನು ಹೇಳಿಲ್ಲ ಫೈರ್ ಆಗಿರೋದ್ರಿಂದ 50% ಆನ್ 23,76,000 11,88,000 ಬರುತ್ತೆ ಇಲ್ಲಿ ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಇಷ್ಟಿತ್ತು ಇಷ್ಟು ಮೈಂಟೈನ್ ಮಾಡಬೇಕು ಈ ವರ್ಷ ಹಾಗಾದ್ರೆ ಇನ್ನ 2,52,000 ರುಪೀಸ್ ಅಷ್ಟು
ಈ ವರ್ಷದ ಟೋಟಲ್ ಪ್ರೀಮಿಯಂ ಅಲ್ಲಿ ಮೈನಸ್ ಮಾಡಿದ್ರೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಲ್ಲಿ 11,88,000 ಹಾಗೆ ಉಳಿತೆ. ಯಾಕೆಂದ್ರೆ ಹಳೆಯದು ಇಷ್ಟಿದೆ, ಇನ್ನು ಇಷ್ಟು ಹಾಕಿದ್ರೆ 11,88,000 ಇದರಲ್ಲಿ 50% ಮೈಂಟೈನ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಅಮೌಂಟ್ ನೆಟ್ ಪ್ರೀಮಿಯಂ ನ ಇಲ್ಲ. ಕ್ಲಿಯರಾ? ಇದು 6 ಮಾರ್ಕ್ ಕ್ವಶನ್. ಪ್ಲೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇನ್ನೊಂದು ಸ್ವಲ್ಪ ಏನಾದರೂ ಅಪ್ಡೇಟ್ ಆಗೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ 2016 ಕ್ವಶನ್.